ದೇಶಿ ಅಭಿಮಾನಕ್ಕಾಗಿ ತಡಸನಹಳ್ಳಿಯ ಮಹೇಶಣ್ಣನ ಊರಿ ಕೊಲೆಗಾರ ಸಾಮ್ರಾಜ್ಯ ಮುನ್ನೂರು. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ರೀ. ಹಂಗ ಹುಬ್ಬಳ್ಳಿ ಧಾರವಾಡ ಮಂದಿಗೂ ಕೂಡ ದೊಡ್ಡ ನಮಸ್ಕಾರ ನೋಡ್ರಿ ಸ್ನೇಹಿತರೆ. ಇವತ್ತು ನಾವು ಕೃಷಿ ವಿಶ್ವವಿದ್ಯಾಲಯಕ್ಕೆ ಬಂದೀವಿ. ಯಾಕಂದ್ರೆ ಈಗಾಗಲೇ ನೀವು ಹಿಂದ್ಗಡೆ ಬ್ಯಾನರ್ ಫ್ಲೆಕ್ಸ್ ನೋಡಿದ ತಕ್ಷಣ ನಿಮ್ಗೆ ಗುರುತಾಗಿರ್ಬೋದು, ಇಲ್ಲೇ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೃಷಿ ಮೇಳ ನಡೆದೈತೆ ಅಂತೇಳಿ. ಈ ಒಂದು ವಿಶೇಷತೆಯನ್ನ ನೋಡ್ಕೊಂಡ್ ಬರೋಣ. ಇದು 21ರಿಂದ 24ರವರೆಗೂ ಕೂಡ ಇರ್ತದ ಇದೇ ತಿಂಗಳ. ಬಂದು ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ. ನೀವು ಕುಟುಂಬ ಸಮೇತರಾಗಿ ಬರ್ರಿ, ಈ ಕೃಷಿ ಮೇಳವನ್ನ ನೋಡ್ಕೊಂಡು ಹೋಗ್ರಿ. ಒಳಗಡೆ ಏನೆಲ್ಲ ವಸ್ತು ಉಪಕರಣ ಜೊತೆಗೆ ಫಲಪುಷ್ಪ ಪ್ರದರ್ಶನ ಮತ್ತು ಜಾನುವಾರು ವಿಶೇಷವಾದಂತ ಜಾನುವಾರುಗಳನ್ನ ತಂದ ಇಟ್ಟಾರ, ನೋಡ್ಕೊಂಡು ಬರೋಣಂತ. ಮತ್ತೆ ತಡ ಮಾಡೋದು ಹೊರಗಡೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದು ಬೇಡ, ಒಳಗಡೆ ಹೋಗಿ ಎಲ್ಲ ವಿಶೇಷತೆಗಳನ್ನ ನೋಡ್ಕೊಂಡ್ ಬರೋಣ ಬರ್ರಿ. ಕೃಷಿ ವಿಶ್ವವಿದ್ಯಾಲಯ ನಿಂಗಪ್ಪ ಮುಗ್ಗನ್ನವ್ರ ಊರು ಮೈಸೂರಡಿಗಿರಿ, ತಾಲೂಕು ಅತ್ತಳಿರಿ, ಜಿಲ್ಲಾ ಬೆಳಗಾವ್. ನಾವು ಹರಿಯಾಣದಿಂದ ಎಮ್ಮಿ ತಂದಿದ್ದೀವಿ ರೀ, ಅದ್ರ ಮರಿಗರ ಇದ್ರಿ 2 ವರ್ಷದ ರೀ. ನಮ್ಮ ಹೆಸರು ಅಜಿತ್ ಅಂತ, ಹಾವೇರಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ತರ್ಸನಹಳ್ಳಿ ಗ್ರಾಮ. ಇದು ಹೋರಿ ಹೆಸರು ಬಂದ್ಬಿಟ್ಟು ಶ್ರೀರಾಮ ಗೆಳೆಯರ ಒಳಗ ಕೊಲೆಗಾರ ಹೋರಿ ಅಂತ. ಇದು ಹೋರಿ ಹಬ್ಬದಲ್ಲಿ ಹೋರಿ ಹಬ್ಬಕ್ಕೆ ನಾವು ಬೆದರಿಸ್ತಾವ್ ರೀ, ಕೊಬ್ಬರಿ ಕಟ್ಟಿ ಬೆದರಿಸಿ ಬೊಮ್ಮನ ಅನೇಕ ಬೊಮ್ಮನ ಗೆದ್ರಿ. ಈ ಹೋರಿ ತಂದು ಅಲ್ಲೇ ಒಂದು 10 ವರ್ಷ ಆತು ರೀ. ಈ ಹೋರಿನ ನಾವು ತಮಿಳುನಾಡಿಂದ ತಂದು ಅಮೃತ್ ಮಾಲ್ ತಳಿದ್ರಿ. ಇದು ಹೋರಿ ತಮಿಳುನಾಡಿನಿಂದ ತಂದಿದ್ದೀರಿ ನಾವು. ಇದು ಅಣ್ಣ ರಾಣೆಬೆನ್ನೂರಿಂದ ಬಂದೈತಿ. ಇದ್ರ ಹೆಸರು ರಾಣೆಬೆನ್ನೂರ್ಕ ರಾಜ ಅಂತ. ಇದು ಹಿಂದೂ ಹುಲಿ ಅರ್ಶನ ಸವಿ ನೆನಪಿಗಾಗಿ ಇಟ್ಟಿರೋ ಹೋರಿ ಇದು. ಇದು ಕರ್ನಾಟಕದಲ್ಲಿ ಹೈ ಸ್ಪೀಡ್ ಅಂತ ಹೆಸರು ಮಾಡೈತಿ, ಬಹಳ ಪ್ರೈಸ್ ಮಾಡೈತಿ, ಹೆಸರುನು ಮಾಡೈತಿ ಹಂಗೆ. ನಮ್ಮ ಹೆಸರು ಪ್ರಜ್ವಲ್ ಅಂತ ಹೇಳೋಣ, ಹಾವೇರಿಯಿಂದ ಬಂದಿದ್ದೇವೆ ನಾವು. ಇದು ಉತ್ತರ ಕರ್ನಾಟಕ ಹೋರಿ ಹಬ್ಬದ ಹೋರಿ ಅಣ್ಣ, ಸ್ಪರ್ಧೆ ಹೋರಿ. ಇಲ್ಲಿ ನಾವು ಧಾರವಾಡಕ್ಕೆ ಇಲ್ಲಿ ಈ ಭಾಗಕ್ಕೂ ಒಂದು ಸ್ವಲ್ಪ ಇದ್ರ ಹೋರಿ ಹಬ್ಬದ ಬಗ್ಗೆ ಗೊತ್ತಾಗಲಿ ಅಂತ ಪ್ರದರ್ಶನ ತೋರ್ಸಕ್ಕೆ ಇಲ್ಲಿಗೆ ತಮ್ಮಲ್ಲಿದೆ. ಪ್ರತಿ ವರ್ಷ ಬರ್ತೀವಿ? ಇಲ್ಲ ಅಣ್ಣ, ಈ ವರ್ಷ ಬಂದಿದೆ. ಈಗ ಎಲ್ಲೆಲ್ಲೇ ಹಬ್ಬ ಮಾಡಿದ್ರು ಅಣ್ಣ? ಶಿವಮೊಗ್ಗ ಜಿಲ್ಲಾ, ಗದಗ ಜಿಲ್ಲಾ, ಎಲ್ಲ ಹಾವೇರಿ ಜಿಲ್ಲಾ, ಎಲ್ಲಿದ್ರು ಎಲ್ಲಿ ಮಿಸ್ ಮಾಡಲ್ಲ ಅಣ್ಣ, ಎಲ್ಲ ಕಡೆನೂ ಹಾಕಿದ್ರು. 21 ವರ್ಷದ ಹೋರಿ ಐತೆ ಅಣ್ಣ. ಈಗ ಮಾಡ್ತದ ಏನಂತ ಹೆಸರು? ಹಾವೇರಿ ಜನನಾಯಕ ಅಂತ. ಕುಕ್ಮೂರು ತಾಲೂಕು ಇಟ್ಟಿಗೆ. ಪ್ರತಿ ವರ್ಷ ಬರ್ತೀರಾ? ಹಾ ಬರ್ತೀರಿ. ಹಾ, ಈ ಸಲ ಏನ್ ಖರೀದಿ ಮಾಡಿದ್ರಿ? ಕೈಗ ಹುಟ್ಟೆ ಅವ್ನು ಇವನ್ ಜಂತ್ ಗುಂಟೆ ಐವನ್ ತಾಳ ತಾರೇನ ಬರ್ತು, ವರ್ಷ ಬರ್ತು. ಏನ್ರಿ ಸರ್, ಗದ್ಲ ಐತೆ, ಗದ್ಲ ಮತ್ ನಾಳೆ ಬರೋರದಾರ. ಇವತ್ ಮಿಷನ್ ಗಿಷನ್ ಎಲ್ಲ ಟ್ಯಾಕ್ಟ್ರಿ ಒಕ್ಕಲಿ ಮಿಷನ್ ಆತ ಯಾವ್ರ ಆತ ಜಂತ್ಗು ಯಾವ ಸ್ವಾಮರ್ ಒಟ್ಟು ಜಗ್ ಬಂದವು, ಎತ್ ಬಂದವು, ಆಡು ಕುರಿ ದನ ಎಲ್ಲ ಬಂದವು.
ನನ್ನ ಹೆಸರು ಪ್ರೊಫೆಸರ್ ಶಶಿಕಾಂತ್ ಉಡಿಕೇರಿ ಅಂಥೇಳಿ, ಕೀಟಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿರ್ತೇನೆ. ನಾವು ಸುಮಾರು 2022ರಿಂದ ಈ ವಿಷಮಯಕಾರಿ ಕೀಟ ಪ್ರಪಂಚ ಅನ್ನುವಂಥ ಎಕ್ಸಿಬಿಷನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಸತತ 3ನೇ ವರ್ಷ. ಇಲ್ಲಿ ಸಾಮಾನ್ಯವಾಗಿ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ವಿಷಮಯಕಾರಿ ಕೀಟ ಪ್ರಪಂಚದ ಬಗ್ಗೆ ತಿಳಿ ಹೇಳಿಕೊಡುವಂಥ ಹೆಚ್ಚಿನ ಮಾಹಿತಿ. ಸುಮಾರು ಇರುವೆ ಉಪಯೋಗ ಮಾಡ್ತಾರೆ, ಗೆದ್ದಲು ಹುಳುಗಳನ್ನು ಉಪಯೋಗ ಮಾಡ್ತಾರೆ, ಆಮೇಲೆ ಬೇರೆ ಬೇರೆ ಥರದ ಕೋಶಗಳನ್ನು ಉಪಯೋಗ ಮಾಡ್ತಾರೆ. ಇನ್ಸೆಕ್ಟ್ನಲ್ಲಿ ಸಾಕಷ್ಟು ಸರ್ಕಾರ ಪಿಷ್ಟಾದಿಗಳು ಇರೋದ್ರಿಂದ ಅದನ್ನು ಸರಿಯಾಗಿ ಡ್ರೆಸ್ ಮಾಡಿಕೊಂಡು ಸರಿಯಾಗಿ ಸಾಕಿ ಅದನ್ನು ಸರಿಯಾಗಿ ಉಪಯೋಗಿಸಿದರೆ ಅದು ಒಳ್ಳೆಯ ಆಹಾರ ಆಗ್ತದೆ ಅನ್ನುವಂಥದ್ದನ್ನು ನಾವು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಮುಂದೊಂದು ದಿನ ಪ್ರತಿಯೊಬ್ಬರಿಗೂ ಆಹಾರ ಇಷ್ಟ ಆಗ್ಬೋದು. ಈ ಕೋಶಗಳನ್ನು ಹಾಕಿದ್ದೀವಿ, ಇವು ಕೋಶಗಳು. ಸೊ ನೀವು ಡೈರೆಕ್ಟ್ಲಾಗಿ ತಿನ್ಬೋದು, ಅಗ್ದಿ ರಿಚ್ ಫುಡ್ ಇದು. ಸೊ ನಮ್ಮ ಜೊತೆ ತಿನ್ನಕ್ಕ ಕ್ರಂಚಿ ಅಂತ ಏನು ಹೇಳ್ತೇವೆ, ಶೇಂಗಾ ಮತ್ತೊಂದ್ರ ಜೊತೆ ಇದ್ರದ್ದು ಮ್ಯಾಗಟ್ಸ್ ನೋಣದ ಮರಿ ಏನ್ರಿ, ಬ್ಲ್ಯಾಕ್ ಸೋಲ್ಜರ್ ಫ್ರೈದು ಮರಿ ಇಟ್ಕೊಂಡ್ರು. ಹಿಂಗೂ ಎದ್ನು ತಿನ್ಬೋದು, ಎದ್ನು ತಿನ್ಬೋದು. ತಿನ್ನಕ್ಕಲ್ಲ ಇದ್ರ ಜೊತೆ ತಿಂದ್ರು ಏನು ತೊಂದರೆ ಇಲ್ಲ. ಅಂದರೆ ಸಾಕಷ್ಟು ದೇಶಗಳಲ್ಲಿ ತಿನ್ನೋ ಹವ್ಯಾಸ ಆಲ್ರೆಡಿ ಪ್ರಾರಂಭವಾಗಿದೆ, ಮತ್ತು ಆಯಾ ದೇಶಗಳಲ್ಲಿ ಆಯಾ ರಾಷ್ಟ್ರೀಯ ಮಟ್ಟದಲ್ಲಿ ಇವನು ಆಹಾರವಾಗಿ ಅಪ್ರೂವ್ ಮಾಡೋಕ್ಕೆ ಆಗ್ತದೆ. ಇನ್ನು ಚಿಕನ್ ಡ್ರೆಸ್ಸಿಂಗ್ ಆಗಲಿ ಮಟನ್ ಡ್ರೆಸ್ಸಿಂಗ್ ಅಲ್ಲಿ ಹೆಂಗೆ ಮಾಡ್ತಾರೆ, ಹಂಗೆ ಡ್ರೆಸ್ಸಿಂಗ್ ಮಾಡಬೇಕಾಗ್ತದೆ. ಕೈ ಕಾಲು ರೆಕ್ಕೆಗಳನ್ನು ಕತ್ತರಿಸಿ ಉಳ್ಕಿದ ಪಾರ್ಟ್ ಇದು ಮಾಡಿ ಕ್ಲೀನ್ ಮಾಡಿ ಬಾಯ್ಲ್ ಮಾಡಿ ವಾಶ್ ಮಾಡಿ ತಿನ್ಬೇಕಂದ್ರಿ. ತೆಗಿನೇ ಜಾತಿಗೆ ಸೇರಿದ ಕೀಟ ಗಿಡಗಳ ಮೇಲೆ ಬೆಳೀತಿರ್ತೈತೆ. ಅಗ್ದಿ ರಿಚ್ ಫುಡ್ ತಿನ್ನಕ್ಕೆ ಉಪಯೋಗ ಮಾಡ್ಕೋಬಹುದು, ಅಥವಾ ಬ್ರೆಡ್ ಜೊತೆ ತಿನ್ನಕ್ಕೆ ಉಪಯೋಗ ಮಾಡ್ಕೋಬಹುದು ಈ ಥರ.